नमस्कार एल्लरिगू, वेलकम बैक टू मई चानल। इवत्तिन वीडियो बंदु अखंड दीपद बग्गे ननगे गोत्तिरुवंत माहितिन नानु तिळिसिकोड्ता इदीनि। निमगे गोत्ते इदे, मोन्ने गणपति इट्टाग नम्मने अदु अखंड दीप हच्चिदनल अदु यावागलू कूड एरडूवरे दिन अदष्टु उरिता इर्तित्तु। अंद्रे गणपति विसर्जने माड्कोंडु बंदाद मेले कूड ಉರಿತಾ ಇರ್ತಿತ್ತು। ಮಾರನೆ ಬೆಳಗ್ಗೆವರೆಗೂ ಕೂಡ ಎಷ್ಟೋ ವರ್ಷ ಆ ರೀತಿ ಉರಿದಿದೆ। ಆದರೆ ಈ ಸಲ ಇನ್ನೂ ವಿಸರ್ಜನೆಗಿಂತ 2-3 ಗಂಟೆ ಮೊದಲೇನೇ ಆರೋಗ್ಬಿಡ್ತು। ಮತ್ತು ಅದರಲ್ಲೂ ಕೂಡ ಈ ತಿಂಗಳು ಅನ್ನೋದಕ್ಕಿಂತ ಆ್ಯಕ್ಚುಲಿ ಈ ವರ್ಷದಲ್ಲಿ ನಮ್ಮನೆ ಒಬ್ಬರು ತಪ್ಪೊಬ್ಬರು ಕಾಯಿಲೆ ಬೀಳ್ತಾ ಇದ್ದೀವಿ, ಆರೋಗ್ಯ ಹಾಳಾಗ್ತಾ ಇದೆ, ಕೆಲವೊಂದು ಅಡೆತಡೆಗಳಾಗ್ತಾ ಇದೆ। ಹಾಗಾಗಿ ನನಗೆ ತುಂಬಾ ಭಯ ಆಯಿತು। ಅಯ್ಯೋ ದೇವರೇ, ನನ್ನ ಪೂಜೆನಲ್ಲಿ ಏನಾದರೂ ತಪ್ಪಾಗಿದೆಯಾ, ನಾನೇನಾದರೂ ತಪ್ಪು ಮಾಡಿದ್ನಾ, ಅಥವಾ ಏನು ನಾನು ಕಮ್ಮಿ ಮಾಡಿದೆ, ಏನಾದರೂ ಮರೆತ್ನಾ, ಈ ರೀತಿ ತುಂಬ ಆಲೋಚನೆಗಳು ನನ್ನ ಮನಸ್ಸಿಗೆ ಬಂತು। ಮತ್ತು ನಾನು ಹೀಗೆ ಮಾತಾಡಬೇಕಾದ್ರೆ ಪಕ್ಕದ ಮನೆಯವ್ರ ಹತ್ರ ನಾನು ಈ ಮಾತನ್ನ ಶೇರ್ ಮಾಡಿಕೊಂಡೆ। ನನಗೆ ತುಂಬಾ ಆತಂಕ ಆಯಿತು, ಅದು ವಿಸರ್ಜನೆ ಮಾಡ್ಕೊಂಡು ಬಂದು 2 ದಿವಸ ಆದರೂ ಕೂಡ ಅದು ನನ್ನ ಮನಸ್ಸಿನಲ್ಲಿ ತುಂಬಾ ಕೊರೀತಾ ಇತ್ತು। ಆವಾಗ ಅವರು ಹೇಳಿದರು, ಹಾಗೇನಿಲ್ಲ, ಆ ಥರ ಏನು ಭಯಪಡಬೇಕಾಗಿಲ್ಲ, ಈಗ ನೋಡಿ ಎಲ್ಲ ತಂದೆಗೆ ಸೇರಿಕೊಂಡಿದ್ದು, ನಾವು ಹೇಗೆ ಮಾಡಿದರೂ ಕೂಡ ಒಪ್ಕೊಂಡು ಹೋಗ್ತಾರೆ, ನಾವು ಅವ್ರ ಮಕ್ಕಳು ಥರ, ನಾವು ಕೆಲವೊಂದು ತಪ್ಪು ಮಾಡಿದರೂ ಕೂಡ ಅವರು ಕ್ಷಮಿಸ್ತಾರೆ, ಯಾರು ಕೂಡ ಚಿಕ್ಕ ಪುಟ್ಟ ತಪ್ಪಿಗೆ ದೇವರು ಆ ರೀತಿಯೆಲ್ಲ ಶಾಪ ಹಾಕೋದಿಲ್ಲ। ಆ ಥರ ಎಲ್ಲ ದೇವ್ರು ಮನುಷ್ಯರಿಗೆ ಕೆಟ್ಟದ್ದು ಬಯಸ್ತಾರೆ ಹೊರತು ದೇವ್ರು ಯಾವಾಗಲೂ ಕೂಡ ನಮಗೆ ಕೆಟ್ಟದ್ದು ಬಯಸೋದಿಲ್ಲ, ಕೆಟ್ಟದ್ದು ಮಾಡೋದು ಕೂಡ ಇಲ್ಲ। ನಾವು ನಿಷ್ಠೆಯಿಂದ ಮಾಡ್ತೀವಲ್ಲ, ಅದು ದೇವ್ರು ನೋಡ್ತಾರೋ ಹೊರತು ನೀನು ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅದು ತಪ್ಪಾಯಿತು ಅಂತ ಯಾವತ್ತೂ ಕೂಡ ಭಗವಂತ ನಮಗೆ ಶಾಪ ಕೊಡೋದಿಲ್ಲ। ಹಿಂದಿನ ಕಾಲದಲ್ಲಿ ಈಗ ಬೀದಿನಲ್ಲೆಲ್ಲ ಗಣಪತಿ ಇಡ್ತಿದ್ರು, ಕೆಲವೊಬ್ಬರು ದೇವಸ್ಥಾನದಲ್ಲಿ ಗಣಪತಿ ಇಡ್ತಿದ್ರು ನೋಡಿ। ಆವಾಗ ಲೈಟ್ ಇರಲಿಲ್ಲ ಅಷ್ಟು, ಅಂದರೆ ಎನಿ ಟೈಮ್ 24 ಅವರ್ಸ್ ಲೈಟ್ ಇರ್ತಿರಲಿಲ್ಲ ಹಿಂದೆ ಎಲ್ಲ। ಆವಾಗ ಸ್ವಲ್ಪ ಹೊತ್ತು ಲೈಟ್ ಬರೋದು, ಇನ್ನು ಹೋಗೋದು, ಕೆಲವೊಂದು ಹಳ್ಳಿಗಳಲ್ಲಂತೂ ಲೈಟಿನ ವ್ಯವಸ್ಥೆನೇ ಇರಲಿಲ್ಲ। ಆವಾಗೆಲ್ಲ ದೀಪದ ಬತ್ತಿ ಉರಿಸ್ತಾ ಇದ್ರು, ಹಾಗೆಲ್ಲ ನಮ್ಮ ಹಿರಿಯರು ಏನಂತ ಹೇಳೋರು ಅಂದರೆ, ಆ ದೇವ್ರು ಇರೋ ಜಾಗದಲ್ಲಿ ಕತ್ತಲೆ ಆಗಬಾರ್ದು, ಬೆಳಕಿರಬೇಕು ಅಂತ ಅಂದ್ಬಿಟ್ಟು ಈಗ ಆ ಕಡೆ ಈ ಕಡೆ ಕಂಬಗಳಿರ್ತಾ ಇದ್ರಲ್ವರ ದೀಪಾವಳಿ ಕಂಬ, ಆದರೆ ಅದು 2 ಕಂಬಗಳಿಗೆ ಎನಿ ಟೈಮ್ ಎಣ್ಣೆ ಹಾಕ್ಲಿಕ್ಕಾಗಲ್ಲ, ಅಥವಾ ಗಾಳಿ ಬಂದಾಗಲೂ ಕೂಡ ಹಾರೋಗ್ಬೋದು। ಅಕಸ್ಮಾತ್ ಅವೆರಡು ಕೂಡ ದೀಪಗಳು ಆರೋದ್ರೆ ಇಟ್ಟಿರೋ ಜಾಗದಲ್ಲಿ, ಗಣಪತಿ ಇಟ್ಟಿರೋ ಜಾಗದಲ್ಲಿ ತುಂಬ ಕತ್ತಲೆ ಆಗುತ್ತೆ, ಕತ್ತಲೆ ಆಗೋದು ಒಳ್ಳೇದಲ್ಲಲ್ವರ, ಕತ್ತಲೆನೇ। ಹಾಗಾಗಿ ಒಂದು ಅಖಂಡ ದೀಪ ಅನ್ನೋದನ್ನ ಹಚ್ಚಿಡ್ತಾ ಇದ್ರು ಬೆಳಕಿಗೋಸ್ಕರ। ಅದು ಹಾಗೇ ನಡ್ಕೊಂಡು ಬರ್ತಾ ಬರ್ತಾ ಅಖಂಡ ದೀಪ ಅಂದರೆ ಆರೋಗ್ಬಾರ್ದು ಆರೋಗ್ಬಾರ್ದು ಅನ್ನೋದೇ ತಲೆಗೆ ಬಂತು, ಹಾಗೇನಿಲ್ಲ ಈಗ ನಮ್ಮದು ದೀಪ ಆರೋದಾಗ ಆ ಕಡೆ ಈ ಕಡೆ 2 ದೀಪಗಳು ಉರಿತಾ ಇತ್ತು, ಮತ್ತು ಮನೆ ತುಂಬ ಬೆಳಕಿತ್ತು। ಹಾಗಾಗಿ ಅವ್ರು ಹೇಳಿದರು ಹಾಗೇನಿಲ್ಲ, ಅಷ್ಟೆಲ್ಲ ಮನಸ್ಸಿಗೆ ಹಚ್ಕೊಂಡು ಆರೋಗ್ಯ ಎಲ್ಲನ ಹಾಳು ಮಾಡ್ಕೋಬೇಡಿ, ಹಂಗೇನಿಲ್ಲ, ನಂದು ಕೂಡ ಕೆಲವೊಂದು ಸಲ ಆ ಥರ ಆರೋಗಿದೆ ದೀಪ, ಮತ್ತು ನವರಾತ್ರಿನಲ್ಲೂ ಕೂಡ 9 ದಿನ ಉರಿಸೋದು ಅಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ಕೆಲವೊಂದು ಸಲ ಆರೋಗ್ಬಿಡುತ್ತೆ, ಇನ್ನೇನು ಮಾಡೋದು, ಎಲ್ಲ ದೇವರೇ ನೀನೇ ನೋಡ್ಕೊಳ್ಳಪ್ಪ, ತಾಯಿ ನೀನೇ ನೋಡ್ಕೊಳ್ಳಿ ಅಂತಂದ್ಬಿಟ್ಟು ದುರ್ಗಮ್ಮಗೆ ಜಯಂಬೆಗೆ ನಾವು ದೀಪ ಹಚ್ತೀವಿ, ಇನ್ನೇನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಹಂಗಾಗ್ತದೆ, ಯಾವಾಗಲೂ ಕೂಡ ಹಂಗಾಗಲ್ಲ। ಮತ್ತು ಇಲ್ಲಿ ಮುಂಬೈನಲ್ಲಿ ಫ್ಯಾನ್ ಅನ್ನೋದು ಬೇಕೇ ಬೇಕು, ಇಲ್ಲಿ ಶೆಕೆ ಆಗ್ತದೆ ತುಂಬ, ಹಾಗಾಗಲೂ ಕೂಡ ಕೆಲವೊಂದು ಸಲ ಆರೋಗುತ್ತೆ, ಮತ್ತು ಕೆಲವೊಂದು ಸಲ ದೀಪದ ಬತ್ತಿ ಎತ್ತಬೇಕಾದ್ರೂ ಕೂಡ ಕೆಲವೊಂದು ಸಲ ಆರೋಗ್ಬಿಡುತ್ತೆ, ಮತ್ತು ಕೆಲವೊಂದು ಸಲ ಎಣ್ಣೆ ಹಾಕೋದು ಮರೆತುಬಿಡ್ತೀವಿ, ಹೀಗೆ ಚಿಕ್ಕ ಪುಟ್ಟ ಕಾರಣಕ್ಕೆ ದೀಪ ಆರೋಗುತ್ತೆ ಹೊರತು ಅದು ನಮ್ಮದೇ ತಪ್ಪಿರುತ್ತೆ। ಈಗ ನನಗೆ ಗೊತ್ತಿತ್ತು ನನ್ನ ತಪ್ಪೇನು ಅಂತ, ಏಕೆಂದರೆ ಬತ್ತಿನ ಸ್ವಲ್ಪ ದಪ್ಪದೆಲ್ಲ ಹಾಕಿದ್ದೆ, ಕಮ್ಸಕಮ್ ಅಂದರೆ ಹಿಂದಿನ ದಿನ ಬತ್ತಿನ ದಪ್ಪದೆಲ್ಲ ಹಾಕಿದ್ದೆ, ಹಿಂದಿನ ದಿನ ಬೆಳಗಿನ ಜಾವ ನಾನು 4 ಗಂಟೆಗೆ ದೀಪ ಹಚ್ಚಿದ್ದು, ಮಾರನೇ ಬೆಳಗ್ಗೆ ಸಂಜೆ 4 ಗಂಟೆಗೆ ದೀಪ ಆರಾಗಿದ್ದಲ್ವರ, ಹಾಗಾಗಿ ಅಷ್ಟೊತ್ತು ಉರಿದಿದೆ ಅದು, ಮೇಲ್ಕೆ ಎತ್ತಲಿಕ್ಕೆ ನಾನು ಪ್ರಯತ್ನ ಪಟ್ಟೆ, ಅದು ದಪ್ಪ ಆದ್ದರಿಂದ ಮೇಲ್ ಬರಲಿಲ್ಲ, ಹಾಗಾಗಿ ಅದು ಆರಿ ಹೋಯಿತು। ಹಾಗಾಗಿ ನನಗೂ ಕೂಡ ಅವ್ರ ಹತ್ರ ಮಾತಾಡಿದ ಮೇಲೆ ಸ್ವಲ್ಪ ತಸಲಿ ಆಯಿತು। ಫ್ರೆಂಡ್ಸ್, ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯಗಳಿರ್ಬೋದು, ಮತ್ತು ಒಂದು ಆಚಾರ ವಿಚಾರಗಳಿಗೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ನೀತಿ ನಿಯಮಗಳಿದೆ, ಪ್ಲಸ್ಸು ಆಗಿನ ಕಾಲದಲ್ಲಿ ಅಷ್ಟು ವ್ಯವಸ್ಥೆಗಳು ಇರಲಿಲ್ಲ,
ಹಾಗಾಗಿ ಈ ರೀತಿ ವ್ಯವಸ್ಥೆಗಳು ಮಾಡ್ಕೊಂಡು ಇನ್ನು ಚಿಕ್ಕವರು ಅಂದರೆ ಹಿರಿಯರನ್ನ ಮಾತು ಕೇಳೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ, ಅಸಡ್ಡೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಿರಿಯರು ನಮ್ಮ ಚಿಕ್ಕವರಿಗೆ ಅಂದರೆ ಮಕ್ಕಳುಗಳಿಗೆ ಈ ರೀತಿ ಒಂದು ಬೆದರಿಕೆ ಅಥವಾ ಒಂದು ಭಯ ಅನ್ನೋದು ಮನಸ್ಸಿನಲ್ಲಿ ಹುಟ್ಟಿಸಿದ್ರು. ಅದು ಭಯ ಅಂದರೆ ಭಕ್ತಿ ಭಯ ದೇವ್ರ ಮೇಲೆ. ಹೀಗೆ ಹೇಳೋದ್ರಿಂದ ನಾವು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ ಅನ್ನೋದೊಂದು ಕಾರಣಕ್ಕೋಸ್ಕರ ಅವರು ಈ ರೀತಿ ಹೇಳಿದರು ಹೊರತು ಇದು ನಾವು ಏನೋ ಒಂದು ತಪ್ಪು ಮಾಡಿದ್ದೀವಿ ಅನ್ನೋದಕ್ಕೋಸ್ಕರ ದೀಪನೇ ಹೋಯಿತು ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಕೂಡ ಅನ್ಕೋಬಾರ್ದು. ಆದಷ್ಟು ಕೂಡ ಉರಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಮೊದಲನೇದಾಗಿ ಒಂದು ಕ್ಲೀನಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಎಲ್ಲ ಗಲೀಜು ಮಾಡ್ಕೊಂಡು ದೇವರು ಇಟ್ಕೊಳ್ಳೋದಲ್ಲ. ಮತ್ತು ಎರಡನೇದಾಗಿ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಇರಬೇಕು, ಭಾವ ಇರಬೇಕು, ನಾನು ಮಾಡ್ತೀನಿ ಅನ್ನೋದು ಒಂದು ಮನಸ್ಸು ಇರಬೇಕು. ನೀವು ಆಡಂಬರ ತೋರಿಸ್ಬಿಟ್ಟು ಮಸ್ತ್ ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲರನ್ನೂ ಕರೆಸಿ ಎಲ್ಲರಿಗೂ ಎಲ್ಲ ಅಂದರೆ ಈಗ ಊಟದ ವ್ಯವಸ್ಥೆ ಇರ್ಬೋದು, ಒಂದು ಗಿಫ್ಟ್ ವ್ಯವಸ್ಥೆ ಇಲ್ಲ, ತುಂಬ ಗ್ರ್ಯಾಂಡಾಗಿ ಮಾಡಿಬಿಟ್ಟು ನಮ್ಮ ಮನಸ್ಸಿನಲ್ಲಿ ದೇವ್ರ ಮೇಲೆ ಭಕ್ತಿನೇ ಇಲ್ಲ, ಒಂದು ಶ್ರದ್ಧೆ ಇಲ್ಲ ಅಂದಾಗ ಅದು ಏನು ಕೂಡ ಪ್ರಯೋಜನ ಇಲ್ಲ. ಹೇಳೋದು ಯಾವಾಗಲೂ ಒಬ್ಬೊಬ್ಬರು ಹೇಳ್ತಿರ್ತಾರೆ ಒಂದೆರಡು ಗಂಧದ ಕಡಿ ಅಷ್ಟೇ, ಅಥವಾ ಅದು ಇಲ್ಲ ಅಂದರೆ ಒಂದು ಭಕ್ತಿಯಾಗಿ ಒಂದು ಕೈ ಮುಗಿದು ಒಂದೆರಡು ನಿಮಿಷ ಜ್ಞಾನದಿಂದ ದೇವ್ರನ್ನ ತಲ್ಲಿನನ್ನಾದರೂ ಕೂಡ ಭಗವಂತ ಮೆಚ್ಚುಗೆ ಕೊಡ್ತಾರೆ. ಅದಷ್ಟೇ ಕೇಳುವಂಥದ್ದು.